ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ನಮಃ ನಮಃ ಅಧ್ಯ ಶ್ರೀಪಾದರಾಜರ ಆರಾಧನೆಯ ಪರಮ ಪವಿತ್ರ ಸಂದರ್ಭದಲ್ಲಿ ಶ್ರೀಪಾದರಾಜರಿಗೆ ಹಾಗೂ ವ್ಯಾಸರಾಜರಿಗೆ ಪರ ಮತ್ತೆ ಇಡೀ ಪರಂಪರೆಗೆ ಶ್ರದ್ಧೆ ಭಕ್ತಿ ಗೌರವದ ಸಾಷ್ಠಾಂಗ ನಮಸ್ಕಾರಗಳನ್ನು ಮಾಡ್ತಾ ಮುಳಬಾಗಿಲಿನ ಶ್ರೀಪಾದರಾಜರ ಮೋದ ವೃಂದಾವನವನ್ನು ಸ್ಮರಣೆಗೆ ತಂದುಕೊಂಡು ಆ ಒಂದು ಬೃಂದಾವನದಲ್ಲಿ ನೆಲೆಸಿರತಕ್ಕಂಥ ಸನ್ನಿಧಾನ ಯುಕ್ತರಾಗಿರತಕ್ಕಂಥ ಶ್ರೀಪಾದರಾಜರ ಪಾದ ಪದ್ಮಗಳಿಗೆ ಪೊಡಮಟ್ಟು ಶ್ರೀಪಾದರಾಜರ ಬಗ್ಗೆ ನಾಲ್ಕು ಮಾತು ಹೇಳೋದು ಜನ್ಮದ ಭಾಗ್ಯ ತಪೋಮಹಿಮರಾಗಿರತಕ್ಕಂಥ ಅವರು ಅಬ್ಬೂರಿನಿಂದ ಶ್ರೀರಂಗ ಶ್ರೀರಂಗದಲ್ಲಿ ರಂಗನಾಥನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಪರವಾಸುದೇವನ ಅನುಗ್ರಹಕ್ಕೆ ಪಾತ್ರರಾಗಿ ಮುಳುಗಾಗಿಲಿಗೆ ಬಂದರು ಮುಳುಬಾಗಿಲಿನಲ್ಲಿ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿದರು ಸಹಸ್ರ ಸಹಸ್ರ ವಿದ್ಯಾರ್ಥಿಗಳನ್ನು ಅಲ್ಲಿ ತಯಾರು ಮಾಡಿದರು ಧಾರ್ಮಿಕ ಪ್ರಚಾರ ಮಂಡಳಿಯನ್ನು ಸಂಘಟನೆ ಮಾಡಿದರು ಸಹಸ್ರಾರು ಜನ ವಿದ್ವಾಂಸರ ತಂಡಗಳನ್ನು ತಂಡೋಪ ತಂಡಗಳನ್ನು ಮುಳುಬಾಗಿಲನ್ನ ಕೇಂದ್ರವನ್ನಾಗಿಟ್ಟುಕೊಂಡು ಇಡೀ ದಕ್ಷಿಣ ಭಾರತದಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ಶಾಸ್ತ್ರೀಯ ವ್ಯಾಪ್ತಿಯ ವಿಶಿಷ್ಟವಾಗಿರತಕ್ಕಂತಹ ವಿದ್ಯಾ ಒಂದು ಪೋಷಣೆಯನ್ನು ಮುಳುಬಾಗಲ ಕೇಂದ್ರವನ್ನಾಗಿಟ್ಕೊಂಡು ಮಾಡಿದರು ಬಹಳ ದೊಡ್ಡ ಸಾಧನೆ ಅಂತಂತಂದ್ರೆ ವ್ಯಾಸರಾಜನಂತಹ ವಿದ್ವದ್ ವಿಭೂತಿಗಳನ್ನ ನಿಜವಾದ ಅರ್ಥದ ಜಗದ್ಗುರುಗಳನ್ನ ವ್ಯಾಸಕೂಟ ದಾಸಕೂಟದ ನಿರ್ಮಾಪಕರನ್ನ ನಿರ್ಮಿಸಿ ಶಕಪುರುಷರು ಅನ್ನಿಸ್ಕೊಂಡಿರತಕ್ಕಂಥ ಮಹಾನುಭಾವರೇ ಶ್ರೀಪಾದರಾಜರು ಒಂದ ಎರಡ ಅಪರಿಮಿತ ಮಹಿಮಾ ಆದರ್ಶಗಳನ್ನ ಮೆರೆದಿರತಕ್ಕಂಥವ್ರು ಅದಕ್ಕೆ ವ್ಯಾಸರಾಜರು ಹೇಳ್ತಾರೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಮುತ್ತಿನ ಕವಚ ಮೀನಿಲ್ ಕುಲ್ಲಾವಿ ರಕ್ತ ಕೆತ್ತಿದ ಕಾರಣ ಕುಂಡಲ್ಲ ಕಸ್ತೂರಿ ತಿಲ್ಲ ಕ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಅಂತ ಶ್ರೀಪಾದರಾಜರ ಮಹಿಮೆ ಸಾಲದೇನ್ರಿ ಸರ್ವ ಜನಾದರಣೀಯರಾಗಿರತಕ್ಕಂಥವರು ವ್ಯಾಸಗೂಟ ದಾಸಗೋಟ ಮಕ್ಕಳಿಗೆ ದೊಡ್ಡವರಿಗೆ ಹಿರಿಯರಿಗೆ ಸ್ತ್ರೀಯರಿಗೆ ಸಮಸ್ತರಿಗೂ ಅತ್ಯಂತ ಪ್ರೀತಿಪಾತ್ರರಾಗಿದ್ದಂಥವ್ರು ಆಸ್ತಿಕ ಸಾತ್ವಿಕ ಸಮುದಾಯದಲ್ಲಿ ವಿಶ್ವ ಹೊಂದಿರು ಅನಿಸ್ಕೊಂಡಿದ್ದಂಥ ಮಹಾನುಭಾವರು ವಾಗ್ವಾಜರಂತಹ ಶ್ರೇಷ್ಠ ಗ್ರಂಥವನ್ನು ಕೊಟ್ಟು ಸರಸ್ವತಿ ಕಂಠಾಭರಣ ಅನ್ನಿಸ್ಕೊಂಡಿದ್ದಂಥವರು ವಿದ್ಯೆಯ ಒಂದು ದೊಡ್ಡ ಸಿಂಹಾಸನದ ಮೇಲೆ ಕೂತು ವಿದ್ಯೆಯ ವ್ಯಾಪಕವಾಗಿರತಕ್ಕಂಥ ವಿಶ್ವ ಪ್ರಸರಣ ಮಾಡಿರತಕ್ಕಂಥ ವಿದ್ಯಾರತ್ನಾಕರರು ಅನ್ನಿಸ್ಕೊಂಡಿರತಕ್ಕಂಥವರು ಪರಿವೃಢ ಪರಿವ್ರಾಜಕ ಪರಮಹಂಸ ಶ್ರೇಷ್ಠರಾಗಿ ಭಕ್ತ ಜನ ಸಂರಕ್ಷಣೆ ಮಾಡಿರತಕ್ಕಂಥ ಮಹಾನುಭಾವರು ಶ್ರೀಪಾದರಾಜರು ಅಗಣಿತ ಗುಣಗಳ ಮಣಿಗಳ ಗಣಿಯಾಗಿದ್ದಂತಹ ಅವರು ಜ್ಞಾನ ವಿಜ್ಞಾನಗಳ ಖಣಿಯಾಗಿದ್ದಂಥ ಮಹಾನುಭಾವರು ಭಗವದ್ ಭಕ್ತಿಯ ಸಾಗರವಾಗಿದ್ದಂಥವರು ಸದ್ಗುಣ ಸದಾಚಾರ ಸದ್ವಿಚಾರಗಳ ಆಗರವಾಗಿದ್ದಂಥವರು ಲಕ್ಷ ಲಕ್ಷ ಜನರಿನ ಭವ್ಯ ಬದುಕಕ್ಕಾಗಿ ಭವ್ಯ ಭವಿತವ್ಯಕ್ಕಾಗಿ ಅವರ ಬದುಕದಿಕ್ಕಾಗಿ ಅಂತರಂಗದ ಬಾಗಿಲನ್ನು ತೆರೆದು ತೋರಿಸಿ ಅಂತರಂಗದಲ್ಲಿ ಕೃಷ್ಣ ದರ್ಶನ ಮಾಡಿಸಿರತಕ್ಕಂಥ ಕನ್ನಡದ ಸರಳ ಸುಂದರ ಸಹಜ ಪದಗಳಲ್ಲಿ ಪದ್ಯಗಳಲ್ಲಿ ಸುಳದಿಗಳಲ್ಲಿ ಯುಗಾಭೋಗಗಳಲ್ಲಿ ಪರಮಾತ್ಮನ ತಂದು ಹಾಡಿ ಕುಣಿಸಿ ನರ್ತನ ಮಾಡಿ ಪರಮಾತ್ಮನ ದರ್ಶನವನ್ನ ನಮ್ಮಂತ ಸಾಮಾನ್ಯರಿಗೆ ಪಾಮ್ರರಿಗೂ ಮಾಡಿಸ್ಬಿಟ್ಟಿರತಕ್ಕಂಥ ಜಗದ್ವಂದಿರೇ ಬಂದಿರಿ ಶ್ರೀಪಾದರಾಜರು ಗುರುರಾಜರು ಅಂತ ಕರಿತಾರೆ ಅನೇಕ ಜನ ದಾಸರುಗಳು ಯಾಕೆ ನಮ್ಮ ಇವರು ರಾಜರಿಗೆ ರಾಜರ ವ್ಯಾಸರಾಜರು ಶ್ರೀಪಾದರಾಜರು ಇಬ್ಬರದ ವೈಭವ ಏನು ಅಂತಂದ್ರೆ ಸಂತರಲ್ಲಿ ಸಂತರು ಸಾಧುಗಳಲ್ಲಿ ಸಾಧುಗಳು ಪೀಠಾಧಿಪತಿಗಳಲ್ಲಿ ಪೀಠಾಧಿಪತಿಗಳು ಜಗದ್ಗುರುಗಳಲ್ಲಿ ಜಗದ್ಗುರುಗಳು ಸ್ವಾಮಿಗಳಲ್ಲಿ ಸ್ವಾಮಿಗಳು ಆದ್ರೆ ರಾಜರಲ್ಲಿ ರಾಜರವರು ಸಕಲ ಸುಖಗಳನ್ನ ವೈಭೋಗಗಳನ್ನ ವಿಜೃಂಭಣೆಗಳನ್ನ ಪರಮಾತ್ಮ ಕೊಟ್ಟಿದ್ದರೂ ಕೂಡ ಪ್ರತಿನಿತ್ಯ ಅರವತ್ತು ಭಕ್ಷ್ಯ ಭೋಜ್ಯಗಳ ನಿವೇದ್ಯ ಆಗ್ತಾ ಇದ್ರು ಕೂಡ ಪರಮ ವೈರಾಗ್ಯ ಶಿಖಾಮಣಿಗಳು ಅನ್ನಿಸ್ಕೊಂಡಿರತಕ್ಕಂಥ ಕೀರ್ತಿಗೆ ಭಾಜನರಾಗಿದ್ದಂಥವರು ಶ್ರೀಪಾದರಾಜರು ಶ್ರೀಪಾದರಾಜರನ್ನ ಯಾರ್ಯಾರು ಅವರ ಕಾಲದಲ್ಲಿ ಕಂಡಿದ್ರು ಅಂತ ಸಮಕಾಲೀನರಾಗಿ ಅವರನ್ನು ನೋಡಿರತಕ್ಕಂಥ ಮಹಾನುಭಾವರು ನಮ್ಮ ಜೀವನ ಧನ್ಯ ಆಗಿದೆ ನಮ್ಮ ಬದುಕು ಸಾರ್ಥಕ ಆಗಿದೆ ಅಂತ ಸಂತಸ ಬ್ರಹ್ಮ ಬ್ರಹ್ಮಜ್ಞಾನದ ಸವಿಯನ್ನ ಸೊಬಗನ್ನ ಸೊಗಸನ್ನ ಸಂದನ ಸಂತಸವನ್ನ ಸಂಭ್ರಮವನ್ನ ಆನಂದ ತೀರ್ಥ ತೀರ್ಥದಲ್ಲಿ ಮಿಂದು ಪುನೀತರಾಗಿ ಅನುಭವಿಸಿದ್ದಂಥ ಶ್ರೀಪಾದರಾಜರು ಅವರು ಎಲ್ಲಿ ಬಂದರೆ ನಡೆದಾಡಿರತಕ್ಕಂಥ ನೆಲ ಪವಿತ್ರ ಆಗ್ತಾಯಿತ್ತು ಅವರ ನೆಲೆ ನಿಂತಿರತಕ್ಕಂಥ ತಾಣ ಪರಮ ಪಾವನ ಕ್ಷೇತ್ರ ಅನ್ನಿಸ್ಕೊಳ್ತಾ ಇತ್ತು ಅವರು ಸ್ನಾನ ಮಾಡಿರತಕ್ಕಂಥ ನೀರು ಜಲ ತೀರ್ಥ ಇತ್ತು ತಾವು ಎಲ್ಲಿದ್ದರೂ ಅಲ್ಲೇ ಗಂಗಾ ಪ್ರತ್ಯಕ್ಷ ಮಾಡಿಸ್ಕೊಂಡ್ಬಿಡತಕ್ಕಂತಹ ಅದ್ಭುತ ಸಾಧಕರು ಮಹಾನುಭಾವರು ಶ್ರೀಪಾದರಾಜ ಸ್ವಾಮಿಗಳವರು ಅವರು ಒಂದು ಸಲ ಉತ್ತರ ಭಾರತಕ್ಕೆ ಹೋಗಿದ್ದರು ಹೋದಾಗ ಅಲ್ಲಿ ಕಾಶಿಯ ಸಭೆಯಲ್ಲಿ ಹೈಗ್ರೀಯ ಮಂತ್ರದ ಮಹಿಮೆಯಿಂದ ಪರವಾದಿಗಳನ್ನು ಧೂಳಿಪಟ ಮಾಡಿ ದಿಗ್ ದಿಗಂತ ಖ್ಯಾತಿಯನ್ನು ಗಳಿಸಿರತಕ್ಕಂಥರು ಆಗ ಅದಕ್ಕಿಂತ ಮುಖ್ಯವಾಗಿ ಗಂಗಾ ಸ್ನಾನ ಮಾಡಿ ಬಂದಿದ್ದರು ಆ ಕಾಲದಲ್ಲಿ ದಕ್ಷಿಣ ಭಾರತದ ಹಳ್ಳಿಗಳಿಂದ ಉತ್ತರ ಭಾರತಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಿ ಬರತಕ್ಕಂಥದ್ದು ಅಂತಂದರೆ ಮಹಾಸಾಧನೆ ಬಂದರು ಇನ್ನೊಂದು ಸಲ ಯಾಕೋ ಗಂಗಾ ಸ್ನಾನ ಮಾಡಬೇಕು ಅನ್ನಿಸ್ಬಿಡ್ತು ಹೊರಟರು ಆಗ ಮುಳುಬಾಗಿಲಿನಲ್ಲಿದ್ದಂಥ ಎಲ್ಲ ಬಿಷ್ಯರು ಹಾಗೆ ಬಟ್ಟೆ ದಟ್ಟ ತಾರಿದ್ರೆ ಏನಿತ್ತು ಆ ಕಾಲದಲ್ಲಿ ಆ ಬಡ ಶಿಷ್ಯರುಗಳು ಮಠದ ವಿಶ್ವಾಸಿಗಳು ಮುಳುಬಾಗಿಲಿನ ಮಹಾಜನತೆ ಆಸ್ತಿಕ ಬಂಧುಗಳು ಸಾತ್ವಿಕರು ವಿದ್ವನ್ಮಣಿಗಳು ಎಲ್ಲ ಸ್ವಾಮಿಗಳ ಪಾದಕ್ಕೆ ಬಿದ್ದು ಸ್ವಾಮಿ ಮಹಾಸ್ವಾಮಿ ತಾವು ಅಪರೋಕ್ಷ ಜ್ಞಾನಿಗಳು ಅಗಮ್ಯ ಮಹಿಮರು ಶಪಾನುಗ್ರಹ ಶಕ್ತರು ಸರ್ವಜ್ಞ ಶಾಸ್ತ್ರ ವಿಚಕ್ಷರು ಪುಣ್ಯ ಶ್ಲೋಕರು ಕಾಶಿ ಯಾತ್ರೆ ಆಗಿದೆ ಗಂಗಾ ಸ್ನಾನ ಆಗಿದೆ ಅಂದುಕೊಂಡಿದ್ದು ಮಾಡಿಸ್ತೀರಾ ಸಿದ್ಧ ಪುರುಷರು ನೀವು ಆದರೆ ನಾವು ದೀನರು ದೂನರು ಪಾಮರರು ಏನಿದೆ ಸ್ವಾಮಿ ನಮಗೆ ನಿಮ್ಮ ದರ್ಶನನೇ ಒಂದು ಗಂಗಾ ಸ್ನಾನ ನಾವು ಇಲ್ಲಿಂದ ಕಾಶಿವರೆಗೂ ನಿಮ್ಮ ಜೊತೆ ಬಂದು ಗಂಗಾ ಸ್ನಾನ ಮಾಡೋ ಯೋಗ್ಯತೆ ನಮಗಿಲ್ಲ ಆದರೆ ನೀವು ನಿಮ್ಮನ್ನು ನೋಡಿದ್ದೀವಿ ಯಾಕೋ ನಮಗೂ ಗಂಗಾ ಸ್ನಾನ ಮಾಡಬೇಕು ಅನ್ನಿಸ್ತಾ ಇದೆ ಅನುಗ್ರಹ ಮಾಡಿ ಏನಾದರೂ ಉಪಾಯ ಮಾಡಿ ದೊರಕಿಸ್ಕೊಡ್ಬೇಕು ಸ್ವಾಮಿ ಅಂತ ವಿನಯವಾಗಿ ವಿನಮ್ರವಾಗಿ ಶ್ರೀಪಾದರಾಜರನ್ನ ಬಳಬಾಗಿಲಿನ ಜನ ಪ್ರಾರ್ಥನೆ ಮಾಡಿಕೊಂಡ್ರು ಸಾವಿರ ಸಾವಿರ ಜನಗಳನ್ನು ಆ ಕಾಲದಲ್ಲಿ ಏನು ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಕಾಲದಲ್ಲಿ ಕಾಶಿ ಕರ್ಕೊಂಡು ಹೋಗಿ ಕಾಶಿ ಯಾತ್ರೆ ಮಾಡಿಸಿ ಗಂಗಾ ಸ್ನಾನ ಮಾಡಿಸೋದು ಅಸಾಧ್ಯವಾದ ಸ್ವಾಮಿಗಳ ಕಣ್ಣು ಮುಚ್ಚಿದ್ರಂತೆ ಕಣ್ಣು ಮುಚ್ಚಿದ ತಕ್ಷಣ ಅವರಿಗೆ ಭಾಗೀರಥಿ ಒಳಗಡೆ ಪ್ರತ್ಯಕ್ಷ ಆದ್ಲು ಸ್ವಚ್ಛಾಸ್ತ್ರ ಪಾರಾಯಣ ದೇವರ ಪೂಜೆ ಸದಾಚಾರ ಸನಾತನ ಧರ್ಮ ಪ್ರತಿಪಾದನೆ ಎಲ್ಲಿರುತ್ತೋ ಅದೇ ಕಾಶಿ ಅಲ್ಲೇ ನಾನು ಬರ್ತೀನಿ ಅಲ್ಲಿ ಆ ಕಾಶಿಗಿಂತ ಅಂಥಾಧಿಕ ಕ್ಷೇತ್ರಕ್ಕಿಂತ ಅಧಿಕಾಧಿಕ ಕ್ಷೇತ್ರ ಇಲ್ಲಿ ಗಂಗಾದಿ ನಿಖಿಲ ತೀರ್ಥಗಳ ದಿವ್ಯ ಸನ್ನಿಧಾನ ಇಲ್ಲಿ ಬರುತ್ತೆ ನೀವು ಇವ್ರಿಗೆ ಮಾಡಿಸ್ತೀನಿ ಅಂತ ಹೇಳಿಬಿಡಿ ಯಾಕೆ ಅಂತಂದ್ರೆ ಸರ್ವಜ್ಞ ಶಾಸ್ತ್ರ ಪಿ ಯು ಸಮೃದ್ಧ ವಜ್ರ ಕರಣ್ಣ ಅನ್ನಿಸ್ಕೊಂಡಿರ್ತಕ್ಕಂಥ ಶ್ರೀಪಾದರಾಜರು ಯಲ್ಲಿದ್ರೆ ಅದೇ ಕ್ಷೇತ್ರ ಅವ್ರು ಯಾವ ಜಲ ಮುಟ್ಟಿದ್ರಲ್ಲಿ ಗಂಗೆ ಬಂದ್ಬಿಡ್ತಾಳೆ ಆಗ ಅವ್ರಿಗೆ ಗೋಚರ ಆಯ್ತು ದೃಗ್ಗೋಚರ ಆಯಿತು ಗಂಗೆ ಬರ್ತಾಳೆ ಅಂತ ಹಾಗೂ ಸ್ಪಷ್ಟ ಇನ್ನೊಂದು ವಿಚಾರ ಆಯ್ತು ಏನು ಅಂದ್ರೆ ನಾನು ನರಸಿಂಹ ತೀರ್ಥದ ಈಶಾನ್ಯ ಮೂಲೆಯ ಸಮೀಪದಲ್ಲಿ ಪ್ರತ್ಯಕ್ಷ ಆಗ್ತಿದ್ದೀನಿ ಅಂತ ಹೇಳಿ ಎಲ್ರಿಗೂ ಹೇಳ್ಬಿಡಿ ಅಂತ ಹೇಳಿ ನಿಮ್ಮ ಅಮ್ಮ ಅಂತರ್ಧಾನ್ಲಾಲ್ ಹರ್ಷದಿಂದ ಪುಳಕದಿಂದ ರೋಮಾಂಚಿತರಾಗಿರತಕ್ಕಂತ ಶ್ರೀಪಾದರಾಜು ಊರಿನ ಜನನೆಲ್ಲ ಕರೆದು ಶಿಷ್ಯರನ್ನ ಕರೆದು ನೀವು ಯಾರು ಯಾತ್ರೆ ಮಾಡೋ ಅಗತ್ಯ ಇಲ್ಲ ಭಕ್ತ ಆಗಿರತಕ್ಕಂಥ ಕೃಪಾ ಆಗಿರತಕ್ಕಂಥ ಭಾಗಿರಥಿ ನಿಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ನಾಳೆ ದಿನ ಈಶಾನ್ಯ ಮೂಲೆಯಲ್ಲಿ ನರಸಿಂಹತೀರ್ಥದಲ್ಲಿ ಬಂದು ಅನುಗ್ರಹ ಮಾಡ್ತೀಯಾಳೆ ನೀವು ಗಂಗಾ ಪೂಜೆಗೆ ಗಂಗಾ ಸ್ಪರ್ಶಕ್ಕೆ ಸಿದ್ಧರಾಗಿ ಬಾಗಿನಗಳನ್ನು ತಗೊಂಬನ್ನಿ ನಿಮ್ಮ ಜೀವಿತದ ಮಹತ್ವಾಕಾಂಕ್ಷೆ ಈಡೇರುತ್ತೆ ನಾಳೆ ಶಿಷ್ಯ ಸಮುದಾಯದ ಆನಂದಕ್ಕೆ ಮೇರಿಯೇ ಇಲ್ಲ ಏನು ಊರಿನಲ್ಲೆಲ್ಲ ಜನ ಅದೇ ಮಾತು ಆದ್ರೆ ಕೆಲವರು ಕುಹಿಕೆಗಳಿರ್ತಾರಲ್ಲ ಬಂದ್ಬಿಡ್ತಾಳೆ ಹಂಗೆ ಬಂದ್ಬಿಡ್ತಾಳೆ ಇವರು ಹೇಳಿಬಿಟ್ರು ಅವಳು ಬಂದುಬಿಡ್ತಾಳೆ ಮಾರನೇ ದಿನ ಏನು ಜನ ಜನಸಾಗರ ಊರು ಊರುಗಳಿಂದ ನರಸೀಹ ತೀರ್ಥದ ಬಂಡಿ ಕಟ್ಕೊಂಡು ಜನ ಬರ್ತಾ ಇದ್ದಾರೆ ಭಕ್ತರು ಬರ್ತಾ ಇದಾರೆ ಹೆಣ್ಮಕ್ಳುಗಳು ಮುತ್ತೈದಿಯರು ಸುಮಂಗಲಿಯರು ಎಲ್ಲ ಗಂಗಾದೇವಿಗೆ ಮಡಲು ಅಂತ ಅಂತಂದ್ಬಿಟ್ಟು ಅನೇಕ ಬಗೆಯ ಮಂಗಳ ಧ್ರವ್ಯಗಳನ್ನು ಫಲಗಳನ್ನು ಪುಷ್ಪಗಳನ್ನು ಕಟ್ಕೊಂಡು ಹಾಡು ಹೇಳ್ತಾ ಕುಣಿತಾ ಭಜನೆಗಳನ್ನು ಮಾಡ್ತಾ ಅವರ ಹರಿನಾಮ ಸಂಕೀರ್ತನ ಮಾಡ್ತಾ ಬಂದು ಭಕ್ತಿಯಿಂದ ಭಾಗಿರಥಿಯ ಬರವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕೆಲವರು ಮಾತಾಡ್ಕೊಳ್ತಾರೆ ಗಂಗೆ ನೀರು ಸ್ಫಟಿಕ ಶುದ್ಧದಾಗೆ ನಿರ್ಮಲವಾಗಿರುತ್ತಂತೆ ತುಂಬ ಬೆಳ್ಳಿಗಿರುತ್ತಂತೆ ಈ ನರಸಿಂಹ ತೀರ್ಥದ ನೀರು ಕಪ್ಪು ನೀಲಿ ಗಂಗೆ ನೀರು ತುಂಬಾ ಶುದ್ಧ ಶುಭ್ರ ಶುಚಿರ್ಭೂತ ಬೆಳ್ಳಿಗಿರುತ್ತೆ ನಿರ್ಮಲವಾಗಿರುತ್ತೆ ಅಂತ ಎಲ್ಲ ಹೇಳ್ತಾರೆ ಇದು ಒಂದು ವೇಳೆ ಈ ಗಂಗೆಯಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟು ಇಡೀ ಸರೋವರ ಈ ನೀಲಿ ಈ ಪಾಚಿ ಈ ಕಪ್ಪು ಇದೆಲ್ಲ ಹೋಗಿ ಶುಭ್ರ ಆಗಿಬಿಟ್ರೆ ಸರೋವರ ತುಂಬಿ ತುಂಬಿ ಬಿಟ್ರೆ ಬಾಗಿರ್ಥಿ ಬಂದ್ಲು ಅಂತಂದ್ಬಿಟ್ಟು ನಮಗೆ ಖಂಡಿತ ವಿಶ್ವಾಸ ಬರುತ್ತೆ ಮಾತುಕತೆ ಮಾಡ್ಕೊಳ್ತೀಯ ಜನ ಆ ಹಿಂದೆ ಕಾಶಿಗೆ ಶ್ರೀಪಾದರಾಜರ ಜೊತೆ ಯಾವ ಶಿಷ್ಯಂದ್ರು ಹೋಗಿ ಭಾಗ್ಯರಥಿ ಸ್ನಾನ ಮಾಡಿದ್ರು ಅವರು ಆ ಗಂಗಾ ನದಿ ಹೇಗಿರುತ್ತೆ ಆ ನೀರು ಹೇಗಿರುತ್ತೆ ಅದ್ರ ಶುಭ್ರತೆ ಏನಾದ್ರು ಸ್ವಚ್ಛತೆ ಏನಾದ್ರು ಪವಿತ್ರತೆ ಏನಾದರೂ ಪಾವನತೆ ಏನೋ ಎಲ್ಲ ವರ್ಣನೆ ಮಾಡ್ತಾ ಇದಾರೆ ಅನೇಕ ಜನ ವಿದ್ವಾಂಸರುಗಳು ಪಂಡಿತರುಗಳು ಗಂಗಾವತರಣವನ್ನು ನಿರ್ಮಲ ಅಂತಃಕರಣದಿಂದ ಪಾರಾಯಣ ಮಾಡ್ತಾ ಕೂತಿದ್ದಾರೆ ಇನ್ನೂ ಕೆಲವು ಕವಿಗಳು ಕಾವ್ಯಶಾಸ್ತ್ರ ವಿನೋದ ಜನ ಬಂದಿದ್ದಂಥವರು ಗಂಗಾ ಲಹರಿಯನ್ನ ಲಹರಿ ಲಹರಿಯಾಗಿ ಹರಿಯತಕ್ಕಂತ ರೀತಿಯಲ್ಲಿ ಕಾವ್ಯಾರ್ಪಣೆ ಇದ್ದಾರೆ ಸ್ವಾಮಿಗಳು ಮಠದ ಒಳಗಡೆ ವಿಶೇಷ ಪೂಜೆಗಳನ್ನು ನೆರವೇರಿಸಿದ್ರು ಯೋಗದ ಭವ್ಯಗಳಾಗಿದ್ದಂತ ಶ್ರೀಪಾದರಾಜರು ಅವರಿಗೆ ದೊಡ್ಡ ಲೆಕ್ಕ ದೈವಾಂಶ ಸಂಭೂತರಾಗಿದ್ದವರು ಸಾಕ್ಷಾತ್ ಪರಮಾತ್ಮನ ತಾನಿರೋ ಕಡೆಗೆ ಬರಮಾಡ್ಕೊಂಡಿರತಕ್ಕ ಮಹಾಪುರುಷರಾಗಿರತಕ್ಕಂಥವರು ಅವರಿಗೆ ಸ್ಪಷ್ಟ ನಂಬಿಕೆ ವಿಶ್ವಾಸ ಭರವಸೆ ಇತ್ತು ಜಾಹ್ನವಿ ಹರಿದು ತುಂಬಿ ತುಂಬಿ ಸಂತೋಷದಿಂದ ಬರ್ತಾಳೆ ಅಂತನ್ನತಕ್ಕಂಥದ್ದು ಯೋಗ ಜ್ಞಾನ ಯೋಗ ರಾಜಯೋಗಗಳ ತ್ರಿವೇಣಿ ಸಂಗಮದ ಅಕ್ಷಯ ರಕ್ಷಿಯಾಗಿದ್ದಂಥ ಶ್ರೀಪಾದರಾಜರು ಅಂದ್ ಕು ಮಾಡಿ ತೋರಿಸಿದ್ರು ಅನ್ನತಕ್ಕಂಥದ್ದು ಗಂಗಾವತರಣದಲ್ಲಿ ಆಯಿತು ಈಗ ಎಲ್ಲ ಸ್ನಾ ಪೂಜಾದಿಗಳನ್ನು ಮುಗಿಸಿ ನರಸಿಂಹತೀರ್ಥಕ್ಕೆ ಸ್ವಾಮಿಗಳು ಆಗಮಿಸಿದರು ಈಶಾನ್ಯ ಭಾಗದಲ್ಲಿ ಬಂದರು ಕೂತರು ಸ್ವಾಮಿಗಳವರು ಕಣ್ಣು ಮುಚ್ಚಿದರು ಹೊರಗಣ್ಣು ಮುಚ್ಚಿದ್ರು ಒಳಗಣ್ಣು ಬಿಚ್ಚಿದರು ಒಳಗಣ್ಣಿನ ಒಳಗಿಂದ ಒಳಗೊಳಗೆ ಇಳಿದ್ರು ಇಳೀತಾ ಇಳೀತಾ ಈಶಾನ್ಯ ಭಾಗದಲ್ಲಿರತಕ್ಕಂಥ ಗಂಗೆಯ ಬಗ್ಗೆ ತಿಳಿದ್ರು ಗಂಗಾ ಸ್ತೋತ್ರವನ್ನು ಹೇಳ್ಕೊಂಬಕ್ಕೆ ಪ್ರಾರಂಭ ಮಾಡಿದರು ಕಣ್ಣು ಮುಚ್ಚಿ ಯೋಗ ಮುದ್ರೆಯಲ್ಲಿ ದಿವ್ಯ ಸ್ತೋತ್ರ ಮಾಡ್ತಾ ಗಂಗಾ ಸ್ತೋತ್ರ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲರ ಕಣ್ಣುಗಳು ಸ್ವಾಮಿಗಳು ನೋಡ್ತಾ ಇದ್ದಾರೆ ಸ್ವಾಮಿಗಳ ಒಳಗಣ್ಣು ಪ್ರಾರ್ಥನೆ ಮಾಡ್ತಾ ಇದೆ ಇದ್ದಕ್ಕಿದ್ದ ಹಾಗೆ ನೀವು ಈಶಾನ್ಯ ಭಾಗದಲ್ಲಿ ಸ್ವಾಮಿಗಳು ನೋಡ್ತಾರೆ ಯೋಗ ಮುದ್ರೆಯಲ್ಲಿ ದಿವ್ಯ ಸ್ತೋತ್ರ ಮಾಡ್ತಾ ಇದ್ದಾರೆ ಈಶಾನ್ಯ ಭಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ಶ್ವೇತವರ್ಣ ವಿಶಿಷ್ಟವಾಗಿರತಕ್ಕಂಥ ಶುಭ್ರವಾಗಿರತಕ್ಕಂಥ ಸ್ವಚ್ಛವಾಗಿರತಕ್ಕಂಥ ನಿರ್ಮಲವಾಗಿರತಕ್ಕಂಥ ಅತ್ಯಂತ ಅದ್ಭುತವಾಗಿರತಕ್ಕಂಥ ರೀತಿಯಲ್ಲಿ ಗೋಚರ ಆಗ್ತಾ ಇರತಕ್ಕಂಥ ಗಂಗಾದೇವಿ ಈಶಾನ್ಯ ಮೂಲೆಯಿಂದ ಧಾರೆ ಧಾರೆ ಹೊಮ್ಮತ ಹೊಮ್ಮತ ಬಂದಲು ಚಿಮ್ಮುತ ಚಿಮ್ಮತ ಬಂದ್ಲು ಬಳಕಿ ಬಳಕಿ ಬಂದು ಹರ್ಕೊಂಡು ಹರ್ಕೊಂಡು ಬಂದ್ಲು ಒಂದೇ ಸ್ವಲ್ಪ ಹೊತ್ತಲ್ಲಿ ಕ್ಷಣ ಹೊತ್ತಲ್ಲಿ ಇಡೀ ನರಸಿಂಹತೀರ್ಥದ ಸರೋವರ ತುಂಬಿ ತುಳುಕತು ಆದರೆ ಶ್ರೀಪಾದರಾಜರು ಮಾತ್ರ ಕಣ್ಣು ಮುಚ್ಚಿಕೊಂಡು ಗಂಗಾ ಸ್ತೋತ್ರವನ್ನು ಲಹರಿ ಲಹರಿ ಮಾಡ್ತಾನೆ ಇದ್ದಾರೆ ಹಾಗೆ ಮಾಡ್ತಿರುವಾಗ ನೀರು ತುಂಬಿಕೊಂಡು 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 ಶ್ರೀಪಾದರಾಜರ ಸೊಂಟದಿಂದ ಎದೆಗೆ ಹತ್ರ ಕಂಠದ ಹತ್ರ ಬಂದು ಕಡೆಗೆ ಶ್ರೀಪಾದರಾಜರು ಕೂತಿದ್ದ ಕಡೆ ಗಂಗಾ ಸ್ನಾನ ಆಗೋಯ್ತು ಅವರಿಗೆ ಈಗ ಎದ್ರು ಬಂದಿರತಕ್ಕಂಥ ಭಕ್ತಾದಿಗಳು ಎಲ್ಲರೂ ಅರ್ಘ್ಯವನ್ನು ಕೊಟ್ಟರು ವಾಯಿನಗಳನ್ನು ಕೊಟ್ಟರು ಆಯ್ನ ದಾನ ಮಾಡಿದ್ರು ಆಮೇಲೆ ಭಾಗೀರಥಿಯ ಭವ್ಯ ವೈಭವವನ್ನು ಕಳೆದ ಪುಳಕಿತರಾಗಿರತಕ್ಕಂಥ ಎಲ್ಲರೂ ಶ್ರೀಪಾದರಾಜರಿಗೆ ಜೈಷ ಜೈ ಘೋಷ ಉದ್ಘೋಷ ಮಾಡ್ತಾ ಇದ್ದಾರೆ ಎಲ್ಲರ ಕಣ್ಣಿನಲ್ಲೂ ಕೂಡ ಆನಂದ ಭಾಷ ತುಂಬಿ ತುಳುಕ್ತಾ ಇದೆ ಆಗ ತುಂಬು ಸಂಭ್ರಮ ಸಡಗರ ಭಕ್ತಿ ಭಾವದಿಂದ ಸಮಸ್ತ ಜನರಿಗೆ ಗಂಗಾ ಸ್ನಾನ ಮಾಡಿಸಿ ದಂಡ ಸ್ನಾನವನ್ನು ಸ್ವಾಮಿಗಳು ಮಾಡಿಸಿ ಕೃತಾರ್ಥರಾದರು ಶ್ರೀಪಾದರಾಜರು ತಮ್ಮ ಜೀವಿತದ ಅವಧಿಯಲ್ಲಿ ಸರ್ವ ಮೂಲ ಗ್ರಂಥಗಳನ್ನು ಟೀಕಾಸಹಿತವಾಗಿ ನಲವತ್ತು ಪರ್ಯಾಯಗಳ ಕಾಲ ಪಾಠ ಹೇಳಿ ಮಂಗಳ ಮಾಡಿರತಕ್ಕಂಥ ಮಹಾತ್ಮರು ನರಸಿಂಹ ತೀರ್ಥದಲ್ಲಿ ಅವರು ಮಾಡಿರತಕ್ಕಂತಹ ಶಾಸ್ತ್ರದ ಸೇವೆ ಅದ್ಭುತ ಅನೇಕ ವೇದ ಏನು ವಿಶೇಷ ಅಂತಂದ್ರೆ ವೇದಾಂತ ಸೀಮೆಗಳನ್ನು ಆಕ್ರಮಿಸಿರತಕ್ಕಂತಹ ವಾಗ್ವಜ್ರ ಗ್ರಂಥವನ್ನ ಅವ್ರು ರಚನೆ ಮಾಡಿದ್ದು ಸಾರಸ್ವತ ಲೋಕದ ಮೇರುಕೃತಿ ಅನ್ನತಕ್ಕಂಥ ಕೀರ್ತಿ ಅದ ಭಾಜನವಾಗಿದ್ದು ಆ ಗು ಶ್ರೀಪಾದರಾಜರ ಶಬ್ದ ಸಾಮರ್ಥ್ಯ ಅರ್ಥವೈವಿಧ್ಯ ಭಾವಬಂಧುರತೆ ಇವೆಲ್ಲ ಬಹಳ ಅದ್ಭುತವಾಗಿರತಕ್ಕಂಥ ಎತ್ತರ ಬಿತ್ತರೆಗಳಲ್ಲಿ ಬಂದಿರತಕ್ಕಂಥದ್ದು ವಾಗ್ವಜರ ಅನ್ನತಕ್ಕಂಥ ವಿಚಾರವನ್ನ ಬಿ ಎನ್ ಕೆ ಪ್ರೊಫೆಸರ್ ಬಿ ಎನ್ ಕೆ ಶರ್ಮಾ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಗಾಢವಾಗಿ ಗೂಢವಾಗಿ ನಿಗೂಢವಾಗಿ ಗಹನವಾಗಿ ಗಂಭೀರವಾಗಿ ಅನೇಕ ಪರಿಪರಿ ಸರಿ ಸರಿ ಹರಿಯ ಹಿರಿಯ ಅರ್ಥಗಳಿಂದ ಪ್ರತಿಪಾದವಾಗಿರತಕ್ಕಂಥ ಈ ಗ್ರಂಥ ಅಲ್ಲ ನಿಜವಾದ ಅರ್ಥದಲ್ಲಿ ಅನ್ವರ್ಥವಾಗಿ ವಾಗ್ಭಜರ ಅಂತ ಶರ್ಮ ಹೇಳ್ತಾ ಇದ್ದಾರೆ ಈ ಗ್ರಂಥದಲ್ಲಿ ನ್ಯಾಯಿಸಿದ ಗ್ರಂಥದಲ್ಲಿರತಕ್ಕಂಥ ಅನೇಕ ಪ್ರೇಕ್ ಪ್ರಕ್ರಿಯೆಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಕಡೆಯಲ್ಲಿ ವಾಕ್ಯಮಯವಾಗಿ ಇನ್ನೊಂದು ಕಡೆಯಲ್ಲಿ ಕಾವ್ಯಮನ ಕಾವ್ಯಮ ಮಾಡಿ ಹೊಸದೊಂದು ಶ್ಲೋಕ ಮಾರ್ಗವನ್ನು ಇದರಲ್ಲಿ ಬಳಸಿದ್ದಾರೆ ಶ್ರೀಪಾದರಾಜರು ಒಂದು ವಿಷಯ ನಿರೂಪಕ್ಕೆ ನಿರೂಪಣೆ ಮಾಡಕ್ಕೆ ಉಪಕ್ರಮಿಸಿದ್ರೆ ಅದರ ಮೇಲಿನ ಎಲ್ಲ ಆಕ್ರಹಗಳನ್ನ ಸಮಗ್ರ ಸಂಗ್ರಹ ಮಾಡಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಇಂಥ ಗ್ರಂಥ ರಾಜ ವ್ಯಾಸರಾಜರಿಗೆ ಅಲ್ಲೇ ಲಭ್ಯವಾಗಿ ಗುರುಮುಖೇನ ಸ್ವಯಂ ಅನರ್ಘ್ಯ ಪ್ರತಿಭಾ ಸಂಪನ್ನರಾಗಿರತಕ್ಕಂಥ ಪಾಂಡಿತ್ಯ ಪರ್ವತದ ಮೇರು ಶಿಖರವಾಗಿರತಕ್ಕಂಥ ವ್ಯಾಸರಾಜರು ವಿನೋಜ್ಜೀವನ ನ್ಯಾಯಮೃತ ತರಕಾಂಡವ ಮುಂತಾದ ಗ್ರಂಥಗಳನ್ನ ಈ ಒಂದು ಗ್ರಂಥರಾಜದ ಸ್ಫೂರ್ತಿಯಿಂದ ರಚಿಸಿ ವಿಶ್ವ ಹೊಂದಿರು ಎನಿಸಿಕೊಂಡ್ರು ಶ್ರೀಪಾದರಾಜರು ಟೀಕಾ ಗ್ರಂಥ ಭಾವ ಬಂಧುರತಿಯನ್ನ ಸುಗಮ ಸುಂದರ ಶಾಸ್ತ್ರೀಯ ಶೈಲಿಯಲ್ಲಿ ಅಪೂರ್ವ ರೀತಿಯಲ್ಲಿ ರಚಿಸಿ ನವೀನ ಮಾರ್ಗವನ್ನ ತೋರಿಸಿದ್ರು ಈ ಬೆಳಕಿನಲ್ಲಿ ಬಂದಿರತಕ್ಕಂಥವ್ರೆ ವ್ಯಾಸರಾಜರು ವಾದಿರಾಜರು ರಾಘವೇಂದ್ರ ಸ್ವಾಮಿಗಳು ರಘೋತ್ತಮ ತುಂಬಿದ್ರು ಅದೊಂದು ಹೆದ್ದಾರಿ ಇದು ಇಂಥ ಮಹಾ ಮೂರ್ತಿಗಳ ತಪೋ ಕೀರ್ತಿಗಳ ಸಂಪೂರ್ಣ ತ್ಯಾಗ ಭಕ್ತಿ ಎಲ್ಲ ಶ್ರದ್ಧೆ ಇವೆಲ್ಲದರಿಂದ ಇವತ್ತು ಮಧ್ವ ಸರೋವರದ ಜ್ಞಾನಾಮೃತ ತುಂಬಿ ತುಂಬಿ ತುಳುಕತಾ ಇರತಕ್ಕಂಥದ್ದು ಆಸರಾಜರಿಂದ ಬಂದಿರತಕ್ಕಂಥ ಕೃತಿಗಳು ಜಗತ್ತಿನ ಶಾಸ್ತ್ರ ಸೀಮೆಯಲ್ಲಿ ಶಾಸ್ತ್ರೀಯ ದಿಗಂತದಲ್ಲಿ ಇವತ್ತರೆಗೂ ಅಂಥ ಗ್ರಂಥಗಳನ್ನು ಬಂದಿಲ್ಲ ಅನ್ನತಕ್ಕಂಥ ಕೀರ್ತಿಗೆ ಭಾಜನರಾಯಿತು ಮತ್ತೆ ಆಸರಾಜರ ಪ್ರತಿಭೆ ಪಾಂಡಿತ್ಯ ಪ್ರೌಢಿಮೆ ಇವುಗಳನ್ನೆಲ್ಲ ಕಂಡ ಉತ್ತರದ ನೈಯಾಯಿಕರುಗಳು ಸಂಪೂರ್ಣ ಬೆರಗಾಗಿ ಪಕ್ಷದ ನೆನೆಸ್ಕೊಂಡನು ಪ್ರತಿವಾದಿಯ ಎದೆ ಬಿರಿಯಂತೆ ಇರತಕ್ಕಂತ ವೇದಾಂತ ದಿಂಡಿಮದ ಮಹಾ ಮೇರು ಶಿಖರ ವ್ಯಾಸರಾಜರು ಅಂತ ಹೇಳಿ ಪಲ್ಲಕ್ಕಿಯಲ್ಲ ಎಲ್ಲ ಕೂತ್ಕೊಂಡು ಮುಳುಬಾಗಲಿನವರೆಗು ಬಂದು ವ್ಯಾಸರಾಜರೇ ಹೀಗಿದ್ಮೇಲೆ ಅವ್ರ ಗುರುಗಳಿಂದ ಹೆಂಗಪ್ಪ ಇರ್ತಾರೆ ಅಂತ ಗುರು ಶ್ರೀಪಾದರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗಿರತಕ್ಕಂಥದ್ದು ಬ್ರಹ್ಮಜ್ಞಾನದ ಆನಂದ ಆ ಕಾಲದಲ್ಲಿ ಇದ್ದಂಥ ಪೀಠಾಧಿಪತಿಗಳಲ್ಲಿ ಶ್ರೀಪಾದರಾಜರಲ್ಲಿ ಜನವನ್ನ ಕಂಡಿದ್ದಂಥವರು ಶ್ರೀಪಾದರಾಜರು ಕಂತು ಪಿತನನ್ನು ಅಂತರಂಗದಲ್ಲಿ ಸಂತದ ಚಿಂತನೆ ಮಾಡ್ತಾ ಇರತಕ್ಕಂಥ ಮಂಗಳಾತ್ಮಕರು ಸದಾಕಾಲ ದೇವರ ದರ್ಶನ ಒಳಗೆ ಮಾಡ್ತಾ ಇದ್ದಂಥ ಮಹಾನುಭಾವರು ಕಣ್ಣು ಬಿಟ್ಟರೆ ದೇವರು ಕಣ್ಣು ಮುಚ್ಚಿದ್ರ ದೇವರು ಉಸಿರು ಉಸಿರಿಗ ದೇವರು ಹಸಿರು ಹಸಿರಿಗೆ ದೇವರು ಹೆಸರು ಹೆಸರಿಗೆ ದೇವರು ಬಾರಿ ಬಾರಿಗೂ ಬರತಕ್ಕಂಥ ದಾರಿದ್ರ್ಯವನ್ನ ದುಃಖವನ್ನ ಮುಖಶೋಕವನ್ನ ದೂರ ಮಾಡತಕ್ಕಂಥ ದಾರಿ ತೋರಿಸೋ ಸ್ವಾಮಿ ಅಂತ ಪರಮ ಪಾವನಾಗಿರತಕ್ಕಂಥ ಪವಿತ್ರಕ್ಕೆ ಪವಿತ್ರನಾಗಿರತಕ್ಕಂಥ ಮಂಗಳಕ್ಕೆ ಮಂಗಳನಾಗಿರತಕ್ಕಂಥ ಪರಮಾತ್ಮನನ್ನು ನಿತ್ಯ ಪ್ರಾರ್ಥಿಸತಕ್ಕಂಥ ಪವಿತ್ರಾತ್ಮರು ಶ್ರೀಪಾದರಾಜ ಸ್ವಾಮಿಗಳು ಅಪ್ಪ ನೀರಲ್ಲಾದರೂ ಹಾಕೋ ಹಾಲಲ್ಲಾದರೂ ಹಾಕೋ ನಿನ್ನನ್ನ ನಂಬಿದನೋ ಅನ್ನತಕ್ಕಂಥ ಮಾತನ್ನು ಹೇಳಿ ಸುಖದಕ್ಕೆ ಸಮಯಕೃತ್ವ ಎಂಬಂತೆ ಜಲಜನ ಮನಿ ನಿಟ್ಟ ತೆರದಲ್ಲಿ ನಾನು ಅಂತ ಅನನ್ಯ ಶರಣಾಗತಿಯಿಂದ ಭಗವಂತನನ್ನ ಬೇಡಿರತಕ್ಕಂಥವರು ಶ್ರೀಪಾದರಾಜರು ಕ್ಷಣ ಕ್ಷಣಕ್ಕೂ ನಾವು ಗೊತ್ತಿದ್ದು ಮಾಡತಕ್ಕಂಥ ಗೊತ್ತಿಲ್ಲದೆ ಮಾಡತಕ್ಕಂಥ ಪಾಪಗಳನ್ನ ಪಾಪ ಲೇಪಗಳನ್ನ ಅಗಣಿತ ಪಾಪಗಳನ್ನು ಅದರಿಂದ ಉಂಟಾಗತಕ್ಕಂ ತಾಪದ್ರಯಗಳನ್ನ ಸ್ವಾಮಿ ಕ್ಷಮಿಸಿ ಅಂತ ನಮ್ಮೆಲ್ಲರ ಪರವಾಗಿ ದೀನರಾಗಿ ದೂನರಾಗಿ ಮೊರೆ ಹೋಗಿ ಅದನ್ನ ಕಾವ್ಯ ಮಾಡಿರತಕ್ಕಂಥ ಮಹಾನುಭಾವರು ಶ್ರೀಪಾದರಾಜರು ಶುದ್ಧ ಸ್ನಾನ ಮಾಡಿ ಯಾವ ಸ್ನಾನ ಅಂದ್ರೆ ಜ್ಞಾನ ಸ್ನಾನ ಭಕ್ತಿ ಸ್ನಾನ ಅಂತ ಹೇಳಿ ಅಂಥ ಪರಿಶುಭ್ರತೆ ಪರಮಾತ್ಮ ಮೆಚ್ಚುತ್ತಾನೆ ಅನ್ನತಕ್ಕಂಥದ್ದು ಹೇಳಿ ಭಕ್ತಿ ಇದ್ರೆ ಜೀವನ ಭಕ್ತಿ ರಸದಲ್ಲಿ ಕುದುಗೊಳ್ಳಿ ಮುಕ್ತಿ ಪದ್ಧ ಸಾಗಿ ಅನ್ನತಕ್ಕಂಥ ಶುದ್ಧಾಂತಕರಣದ ಕರೆ ಕೊಟ್ಟಿರತಕ್ಕಂಥ ಮಹಾನುಭಾವರು ಕೃಷ್ಣ ಬಂದು ಬಿಟ್ರಂತೂ ಅವ್ರ ಮನಸ್ಸಿನಲ್ಲಿ ಅದೇನೋ ಚಿಂತೆ ಪರಮಾತ್ಮನ ಪ್ರೇಮ ರಸದಲ್ಲಿ ಮುಳುಗಿ ಮುಳುಗೋಗ್ಬಿಡ್ತಾರೆ ಪ್ರೇಮ ಪುಷ್ಪ ಆಗ್ತಾ ಇದ್ದಾರೆ ಆ ಗೋಪಿಗೀತ ರಚನೆ ಮಾಡುವಾಗ ತಾವೇ ಮರೆತು ಬಿಟ್ಟು ಗೋಪಿಯರಲ್ಲಿ ಒಂದಾಗಿ ಹೋಗ್ಬಿಡ್ತಾರೆ ಕೃಷ್ಣ ಮಧುರೆಗೆ ಹೊರಟು ನಿಂತಾಗ ಗೋಪಿಯರ ಮನಸ್ಸಿನಲ್ಲಿ ಆಗತಕ್ಕಂತಹ ತೊಳಲಾಟಗಳನ್ನ ಬಳ್ಳಲಾಟಗಳನ್ನ ನೋವನ್ನ ವಿಭಾತಿಯನ್ನ ತಮ್ಮ ಕಾವ್ಯದಲ್ಲಿ ಅಸದೃಶ್ಯವಾಗಿ ವರ್ಣಿಸಿರತಕ್ಕಂತಹ ಶ್ರೀಪಾದರಾಜರು ಅಪಾರ ಭಕ್ತಿ ರಸದೌತನವನ್ನ ಅಲ್ಲಿ ಕೊಡ್ತಾ ಇದ್ದಾರೆ ಗೋಪಿಯರಿಗೆ ಕೃಷ್ಣನ ಮೇಲೆ ಇದ್ದಂತಹ ಅನನ್ಯವಾದ ಅಮೋಘವಾಗಿರತಕ್ಕಂಥ ಅಪೂರ್ವ ವಿಶ್ವಾಸ ಪ್ರೀತಿ ವಾತ್ಸಲ್ಯಗಳ ಸಂಪೂರ್ಣ ಪರಿಚಯ ಇದ್ದಂಥ ಶ್ರೀಪಾದರಾಜರು ಹೆತ್ತ ತಾಯಿ ಆಪ್ತ ಬಂಧು ಗೋತ್ರ ಗತಿ ನೀನೇ ನಮ್ಮ ಚಿತ್ತವೆಂದು ನಂಬಿ ತನ್ನ ಹತ್ತಿಲಿ ಸಾರಿದವರ ಒತ್ತಿ ತಾಮ್ ರಥವನೇರಿ ಸತ್ವರೆ ಬರುವನೆಂದು ಮತ್ತೆ ಅಕ್ರೂರ ನೋಡನೈದ ಹೇಗಿದ್ದವ ಅಂತ ಗೋಪಿಯರ ಅಂತರಂಗವನ್ನು ಕಾವ್ಯದಲ್ಲಿ ಬಿಚ್ಚಿ ಬಿಚ್ಚಿ ತೋರಿಸ್ತಾ ಇದ್ದಾರೆ ನವವಿಧ ಭಕ್ತಿಗಳನ್ನು ನವನವೀನವಾದ ಸಿದ್ಧಾಂತ ಶೈಲಿಯಿಂದ ಪ್ರತಿಪಾದಿಸತಕ್ಕಂಥ ಶ್ರೀಪಾದರಾಜರು ತಮ್ಮ ವಾತ್ಸಲ್ಯವಾದ ವಿರಹವಾದ ಮಧುರವಾದ ಅದ್ಭುತವಾದ ಮಧುಮಧುರವಾದ ಮೃದು ಭಾವ ಭಾವತರಂಗಗಳಲ್ಲಿ ಕಾವ್ಯ ಶಕ್ತಿಯನ್ನು ಕಾವ್ಯ ಪ್ರಕ್ರಿಯೆಯನ್ನು ಕೊಟ್ಟು ಕಾವ್ಯ ಪ್ರಪಂಚದ ಸೀಮೆಗಳನ್ನು ದಾಟಿ ಉತ್ತುಂಗ ಶೃಂಗದ ಮಹಾಕವಿಗಳು ಅನ್ನಿಸ್ಕೊಂಡಿರ್ತಾರೆ ಹಿಂದೆ ಮಾಡಿದ ಸದ್ದರ್ಮದಿಂದ ಮಧುರಾ ನಗರದಿಂದ ದೀವ ಆನಂದ ಸಿಂಧು ಏನು ಬರೀತಾ ಹೋಗ್ತಾರ್ರೀ ಕನ್ನಡ ಶಬ್ದಗಳನ್ನ ಚಮತ್ಕಾರವಾಗಿ ಮೂಡಿಸೋದ್ರು ಶ್ರೀಪಾದರಾಜರು ಭಾಷೆಗೆ ತಕ್ಕಂತೆ ಸಂಗೀತ ಸಂಗೀತಕ್ಕೆ ತಕ್ಕಂತೆ ಭಾಷೆ ಭಾಷೆಗೆ ತಕ್ಕಂತೆ ರಾಗ ರಾಗತಕ್ಕಂಥ ಭಾವ ವಿರಹ ಗೀತ ಅಂತಂದ್ರೆ ವಿರಹದ ಭಾವಗಳು ಅದೇನು ಭಕ್ತಿ ಸುದ್ದಿ ರಸಪಾಕ ಒಂದೊಂದು ಹಾಡುಗಳು ಹೊರದು ಕೃಷ್ಣನನ್ನ ಅಗಲಿದ ಮೇಲೆ ತಾವು ಪಡತಕ್ಕಂಥ ವೇದನೆಗಿತ್ತಲು ಮುಂದೆ ನಮಗತಿಯನನ್ನು ತಲ್ಲಣಗೊಳ್ಳತಕ್ಕಂಥ ವ್ಯಾಕುಲದ ಗೋಪಿಯರ ಹೃದಯ

ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಳು ಧನದಿಂದ ಸಂತೋಷ ಕೆಲವರಿಗೆ ಲೋಕದಳು ಸತಿಯಿಂದ ಸಂತೋಷ ಕೆಲವರಿಗೆ ಲೋಕದಳು ಸುತರಿಂದ ಸಂತೋಷ ಕೆಲವರಿಗೆ ಲೋಕದಳು ಇನಿತು ಅವರವರ ಸಂತೋಷ ಅವರವರಿಗಾಗಲಿ ಎನಗೆ ನಿನ್ನನ್ನು ನೆನೆಹೊ ಸಂತೋಷ ಹೊಂದಿರಲು ರಂಗವಿಟ್ಟಲ ಪರಮಾತ್ಮನ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸಂತೋಷದ ಪೂರ್ಣ ಪ್ರವಾಹದಲ್ಲಿ ತೇಲತಕ್ಕಂಥ ಶ್ರೀಪಾದರಾಜರು ಅವ ಜಗತ್ನಲ್ಲಿ ಯಾರ್ಯಾರು ಏನಾದರೂ ಸುಖ ಪಟ್ಕೊಳ್ಳೋ ರಾಜ ನಿನ್ನ ಪಾದ ಒಂದು ಕೊಟ್ಟುಬಿಟ್ಟು ನನಗೆ ಸಾಕು ಅದೇನು ಪರಿಣಾಮಕಾರಿಯಾಗಿ ಅವರ ಪ್ರೀತಿಯ ಅವರ ಭಕ್ತಿಯ ಆ ಎಲ್ಲಾ ಭಾವನೆಗಳಿಗೆ ಕಾವ್ಯದ ಶಕ್ತಿ ತುಂಬತಾರ್ರಿ ಅವರ ಪ್ರೇಮಗೀತೆಯ ಇಂಪನ್ನ ಒಬ್ಬ ಸ್ವಾಮಿಗಳ ಅವರು ಕೊಡ್ತಾ ಇದ್ದಾರಲ್ಲ ಅದೇನು ಅಣುಕು ವಿಡಂಬನೆ ನಿಂದುತಿ ಯಾವುದು ತೊಗೊಳ್ತಿರ ಎಲ್ಲಾದರೂ ಕೂಡ ಸಮೃದ್ಧವಾಗಿರತಕ್ಕಂಥ ಸಾಹಿತ್ಯ ಕೊಟ್ಟಿರತಕ್ಕಂಥ ಶ್ರೀಪಾದರಾಜರು ಪರಮಾತ್ಮನ ಚೆಲುವನ್ನ ಒಲವನ್ನ ನಲಿವನ್ನ ಗೆಲುವನ್ನ ಹ್ಯಾಂಗೆ ತೋರಿಸ್ತಾರ ಅಂದ್ರ ಬೆನಕನ ಒಲ್ಲೆನವ ಕುಲುಕಿ ಕುಲುಕಿ ನಡೆಯುವನ ಷಣ್ಮುಖನ ಒಲ್ಲೆನವ ಹಲವು ಬಾಯವನ ಇಂದ್ರನನ್ನ ಒಲ್ಲೆನವ ಮೈಗಣ್ಣಿನವನ ಚಂದ್ರನನ್ನ ಒಲ್ಲೆನವ್ವ ಕ್ಷಯರೋಗದವನ ಸೂರ್ಯನನ್ನ ಒಲ್ಲೆನವ್ವ ಉರಿದು ಬೂಡುವನ ಹರನನ್ನ ನಲ್ಲೆನವ್ವ ಹಣೆಗಣ್ಣಿನವನ ಜನಕ ಲ್ಲ ಚಲುವನ ನಲಿವನ ಒಲವನ ಜಗಕ್ಕೆ ತಂದು ತೋರೆ ನನ್ನ ಒಡೆಯನ್ನ ತಂದು ತೋರೆ ನನ್ನ ರಂಗ ಅಂತ ಹೇಳಿ ಪರಮಾತ್ಮನ ಸೌಂದರ್ಯ ಎಲ್ಲಾ ದೇವತೆಗಳನ್ನ ನೀವುಬೇಕು ಅಂತ ಸೌಂದರ್ಯರೇ ಹೃದಯ ತುಂಬಿ ಹೆಮ್ಮೆಯಿಂದ ಬಾರೋ ರಾಜ ಬಂಗಾರ ಬಾರೋ ನಾನು ನೋಡ್ಬೇಕು ಬಾರೋ ತಂದು ತೋರಿಸ್ರಿ ಅಂತ ಕೇಳ್ಕೊಳ್ತಾರೆ ಆ ಕಾಲದಲ್ಲಿ ಯಜ್ಞಗಳು ಯಾಗಗಳು ಹವನಗಳು ಹೋಮಗಳು ಜಪಗಳು ತಪುಗಳು ನಡೀತಾ ಇತ್ತು ದ್ವಾಪರದಲ್ಲಿ ಕಲಿಯುಗದಲ್ಲಿ ಅವೆಲ್ಲ ಕಷ್ಟ ಅನ್ನೋದನ್ನು ಚೆನ್ನಾಗಿ ಅರ್ಥಕೊಂಡು ಮನಗಂಡಿದ್ದಂಥ ಶ್ರೀಪಾದರಾಜರು ಕಲಿಯುಗದಲ್ಲಿ ಯಾವುದರಿಂದ ಭಗವಂತನ ಸಾಕ್ಷಾತ್ಕಾರತೆ ಆಗುತ್ತೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಧ್ಯಾನವು ಕೃತ ಯುಗದಿ ಯಜನ ಯಜ್ಞವು ತ್ರೈತಾಯುಗದಿ ದಾನವಹ ಅಂತಕನಾ ದೇವತಾರ್ಚನೆಯು ದ್ವಾಪರದಿ ಈ ನರರಿಗೆ ಎಷ್ಟು ಫಲವು ಈ ಕಲಿಯುಗದಲ್ಲಿ ಗಾಯನದಿ ಕೇಶವ ಮಾಧವ ಗೋವಿಂದ ವಿಠಲ ರಂಗ ರಂಗವಿಠಲ ಎಂದು ಕರೆದರೆ ತಕ್ಷಣ ಬಂದು ಕೈಗೂಡುವನು ರಂಗವಿಠಲ ನಾಮ ಸಂಕೀರ್ತನೆ ಮಹತ್ವ ತಿಳ್ಕೋಬೇಕು ಅಂದರೆ ಶ್ರೀಪಾದರಾಜರ ಹಾಡುಗಳಿಗೆ ಬರಬೇಕು ಹಾಗೆ ಸುಳಾದಿಗಳು ಅಂತ ಏನು ಇವತ್ತಿನ ಅತ್ಯಂತ ವಿಜಯದಾಸರಿಗೆ ರಾಜಮಾರ್ಗ ಆಯಿತು ಅದನ್ನು ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಸಾಹಿತ್ಯದಲ್ಲಿ ಪ್ರಯೋಗ ಮಾಡಿರತಕ್ಕಂಥ ಸಂಪ್ರದಾಯ ಪ್ರವರ್ತಕರೇ ಶ್ರೀಪಾದರಾಜರು ಸುಲಭದ ಹಾದಿಯಂಥ ಜನ ಕರೆದರೂ ಕೂಡ ಅಂತರಂಗದಲ್ಲಿರತಕ್ಕಂಥ ಭಾವವನ್ನು ಭಕ್ತಿಯನ್ನು ಒತ್ತಡವನ್ನು ಅದ್ಭುತವಾಗಿ ಸುಲಭವಾಗಿ ಅಭಿಯೋಗಿಸತಕ್ಕಂಥ ರಾಜಮಾರ್ಗವನ್ನು ರಾಜರು ಸುಳಾದಿಯ ಮೂಲಕ ತಂದು ಕೊಟ್ಟರು ಕರ್ನಾಟಕ ಸಂಗೀತದ ಪ್ರಸಿದ್ಧ ಸಪ್ತಾಳಗಳನ್ನು ಸುಳಾದಿ ಸಪ್ತಾಳಗಳು ಅಂತಾನೆ ಗುರುತಿಸ್ತಾ ಇದ್ದಾರೆ ಇಂಥ ಸುಳಾದಿಯ ಸಂಪ್ರದಾಯವನ್ನು ಮೊಟ್ಟ ಮೊದಲು ಕೊಟ್ಟಿರತಕ್ಕಂಥವರು ಶ್ರೀಪಾದ ರಾಜರು ಅವರು ಒಂದು ಸುಳಾದಿ ಈ ವನದೆಡೆಗಳು ಈ ಲತೆ ವನಗಳು ಈ ರಿಪುಲಿನಗಳು ಈ ಶಶಿಶಿಲೆಗಳು ಈ ಸುರೋತರು ನೆಳಲು ಶುಕಪುಗರವರ ಈ ಮಗಳನಗೆ ಆ ಸೊಬಗು ಈ ಸರತರು ಅದೇನು ಅದ್ಭುತವಾಗಿ ಅವರ ಬಾಲಿಯರ ಸುಗುಣಮಯ ರಂಗವೀಠಲಿನ ಕೆಳತಿಯರ ಬಾಡಿ ಬಸವಳೆದು ಅವನ ನೆನಪಿನ ತುಂತುರಿನಲ್ಲಿ ನೆನೆಯುತ್ತಾ ಬೃಂದಾವನಕ್ಕೆ ಬರೆದಿರತಕ್ಕಂಥ ಗೋಪಿಯರ ಒಳಲಾಟ ಒಡಲಾಟ ತೊಳಲಾಟ ಬಳಲಾಟಗಳನ್ನು ತಮ್ಮ ಕಾವ್ಯದಲ್ಲಿ ಅದು ತುಂಬಿ ತುಂಬಿ ಕೊಟ್ಟಿದ್ದಾರೆ ಶ್ರೀಪಾದರಾಜರು ಆ ವಿರಹ ಭಾವ ಬೇಕಾ ಅಲ್ಲಿ ಕೊಡ್ತಾರೆ ಭಕ್ತಿ ಭಾವ ಬೇಕಾ ಅಲ್ಲಿ ಕೊಡ್ತಾರೆ ಭಾವನೆಗಳ ಪ್ರಭಾವ ಬೇಕಾ ತುಂಬಿ ತುಂಬಿ ಕೊಡ್ತಾ ಇರತಕ್ಕಂಥದ್ದೇ ಶ್ರೀಪಾದರಾಜರದ್ದು ಇನ್ನು ಯಾವಾಗಲೂ ಅರ್ಥದಲ್ಲಿ ಕಾಮದಲ್ಲಿ ಅನಾಸಕ್ತಿಯನ್ನು ಸತ್ಯದಲ್ಲಿ ಸದಾಚಾರತೆಯಲ್ಲಿ ಅದ್ಭುತವಾಗಿರತಕ್ಕಂಥ ಆಸಕ್ತಿಯನ್ನು ಕೊಡೋ ಸ್ವಾಮಿ ಅಂತ ಕೇಳೋರು ಶ್ರೀಪಾದರಾಜರು ನಿನ್ನ ನಂಬಿದ ಜನರ ಮತ್ತೆ ಅನ್ಯರಿಗೆ ಒಪ್ಪಿಸದೆ ನಖವ ಕಳೆದು ಇನ್ನು ಕಾಪಾಡು ಘನ್ನ ಮಹಿಮ ರಂಗವಿಟ್ಲ ಅಂತ ತಮಗೊಬ್ಬರಿಗೆ ಅಲ್ಲ ಯಾರು ಪರಮಾತ್ಮನ ನಂಬಿಕೊಂಡು ಆ ಕಡೆ ಬಂದ್ಬಿಡ್ತಾರೆ ಎಲ್ಲರೂ ಕಾಪಾಡೋ ಸ್ವಾಮಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅವರ ಉತ್ಸಾಹ ಅವರ ಉಲ್ಲಾಸ ಅವರ ಸಂತೋಷ ಅವರ ಆನಂದ ಅವ್ರ ವೈಭವ ಅವರ ಸಂಭ್ರಮದ ತೆರೆಗಳನ್ನ ಆ ತೆರೆ ಮಾಲೆಗಳನ್ನ ಉಕ್ಕಿ ಉಕ್ಕಿ ಹರಿಯತಕ್ಕಂಥ ಭಕ್ತಿ ಭಾವ ತುಳುಕಿ ತುಳುಕಿ ಬೆಳೆಯತಕ್ಕಂಥ ನೋಡಬೇಕು ನೀವು ಅಂತಂತಂದರೆ ಮದ್ವ ನಾಮಕ್ಕೆ ಬರಬೇಕು ಹನುಮನ ಭೀಮನ ಔನ್ನತ್ಯವನ್ನು ಹೆಂಗ ತರ್ತಾರೆ ಅಂತಂದ್ರೆ ಮಧ್ವನಾಮ ಹಾಡುವಾಗ ಶ್ರೀಪಾದರಾಜ ನಿರ್ಗ್ಳವ ಅನರ್ಗ್ಳವಾಗಿರತಕ್ಕಂಥ ಅಸ್ಖಲಿತವಾಗಿರತಕ್ಕಂಥ ಸರಳ ಶಬ್ದ ಭಂಡಾರ ಜ್ಞಾನ ಗಂಧರಹಿತರಾಗಿರತಕ್ಕಂಥ ಜಡಗಳನ್ನ ಜಡ ಶಕ್ತಿಗಳನ್ನ ಕೊಡವಿ ಧಿಶಕ್ತಿಯನ್ನು ಪ್ರಚೋದಿಸಿ ಜಾಗೃತ ಭಾವವನ್ನು ತಂದು ಅದ್ಭುತವಾಗಿರತಕ್ಕಂಥ ಭಕ್ತಿಯನ್ನು ಪುಟ್ಟಿದ್ದು ಪುಟ್ಟಿದ್ದು ಕೊಡತಕ್ಕಂಥದ್ದೇ ಅದೇ ಮಧ್ವನಾಮ ಆಚಾರ್ಯ ಮಧ್ವರ ಅನುಗ್ರಹ ಹರಿಸರ್ವೋತ್ತಮ ದಿವ್ಯ ಜ್ಞಾನ ಅವತಾರತ್ರೇಯಗಳ ಮಹಿಮಾ ವಿಶೇಷ ಒಂದು ಹಾಡಿನಲ್ಲಿ ಮಧುನಾಮದಲ್ಲಿ ಶ್ರೀಪಾದರಾಜರು ಅದೇನು ಏನು ಒಡ ಪಡಿಮೂಡಿಸಿದ್ದಾರೆ ವಾಯುದೇವರು ತ್ರೇತಾಯುಗದಲ್ಲಿ ಹನುಮಂತನಾಗಿ ದ್ವಾಪರದಲ್ಲಿ ಭೀಮನಾಗಿ ಕಲಿಯುಗದಲ್ಲಿ ಮಧ್ವಾಚಾರ್ಯಾಗಿ ಬಂದು ಜೀವೋತ್ಮರಿಸಿ ತತ್ವಸಾರವನ್ನು ಕೊಟ್ಟಿರತಕ್ಕಂಥದ್ದು ಹರಿಯನಲ್ಲದೆ ಬಗೆಯ ಅನ್ಯರನ ಲೋಕದಲ್ಲಿ ಗುರುಕುಲ ತಿಲಕ ಮುಖ್ಯ ಪವಮಾನನು ಜೈ ಜೈ ಜಗತ್ರಾಣ ಜಗದೊಳಗೆ ಸತ್ರಾಣ ಅಖಿಲ ಗುಣ ಸದ್ದ ಮಧ್ವನಾಮ ವಾಯುದೇವರ ಹಿರಿಮೆ ನೋಡ್ಬೇಕಾ ಬನ್ನಿ ಮಧುನಾಮಕೆ ವಾಯುದೇವರ ಗರಿಮೆ ನೋಡ್ಬೇಕಾ ಬನ್ನಿ ಮಧ್ವನಾಮಕೆ ಅಖಿಲ ವೇದಗಳ ಸಾರವನ್ನು ತಿಳ್ಕೋಬೇಕಾ ಬನ್ನಿ ಮಧ್ವನಾಮಕ್ಕೆ ಕಿಂಚಿತ್ ಅಪಶಬ್ದ ಇಲ್ದೇ ಇರತಕ್ಕಂತಹ ಆ ಮುಖ್ಯ ಪ್ರಾಣನ ವಿಚಾರ ತಿಳ್ಕೋಬೇಕಾ ಮಧ್ವನಾಮಕ್ಕೆ ಬನ್ನಿ ಮಧ್ವಾಕ್ಯಂ ಮಂತ್ರ ಮಾನನಿಧಿ ಮಾನಿಧಿ ಮಧ್ವಾಕ್ಯ ನಂದೆನೆಸಿದ ಮಧ್ವಾಚಾರ್ಯರೇ ಸುಖ ಪ್ರಧಾತರು ಜ್ಞಾನ ಪ್ರದಾತರು ಮಾನದಾತರು ಎಲ್ಲ ಹೇಳಿ ತುಂಗ ಕುಲ ಗುರುವರನ್ನ ಹೃತ್ಕಮಲದೊಳಗಿರಿಸಿ ಭಂಗವಿಲ್ಲದೆ ಸುಖ ಸುಜನರಿಗೆ ಹಿಂಗದೇ ಕೊಡುವ ನಮ್ಮ ಮಧ್ವಾಂತರಾತ್ಮಕ ರಂಗವಿಟ್ಟು ನೆರೆಸಾರಿರೈ ಇಂಥ ಅದ್ಭುತವಾಗಿರತಕ್ಕಂಥ ಕೃತಿಗಳನ್ನ ಕೊಟ್ಟು ಏನು ಚೆನ್ನಾಗಿ ಕೃಷ್ಣನ ಕರೀತಾರ್ರೀ ಪೋಪು ಹೋಗಣ ಬಾರೋ ಕಂಡ ಪೋಪು ಹೋಗಣ ಬಾ ಏನು ಅವರು ಕರಿತಾ ಇತ್ತು ಅಂದ್ರೆ ಬಂದ ಬಿಡ್ತಾನೆ ಕೈ ಹಿಡ್ಕೊಂಡು ಅನ್ನತಕ್ಕಂಥದ್ದು ಅಷ್ಟು ಸಲಿಗೆ ದೇವ್ರ ಹತ್ರ ಇಷ್ಟ ಸಲಿಗೆ ಇಟ್ಕೊಂಡಿರತಕ್ಕಂಥ ಮಹಾನುಭಾವರು ಮನೇನ ಪ್ರಾರಂಭ ಅಂದ್ರೆ ಕರಿಬೇಕ್ರಿ ದೇವ್ರನ್ನ ನೆಂಟರನ್ನ ಇಷ್ಟರನ್ನ ಆಪ್ತರನ್ನ ಆತ್ಮೀಯರನ್ನ ಬೇಕಾದವ್ರನ್ನ ಮನೆ ಕರಿಯೋದು ದೊಡ್ಡದಲ್ಲ ಯಾರನ್ನ ಕರಿಬೇಕು ಬರು ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಏನಗೆ ಮುಕುಂದ ನಲ್ಲಿ ದಾಡು ಮನದಲ್ಲಿ ಮಾರ ಪೀತನೆ ಆನಂದ ನಂದನ್ನ ಕಂದ ಏನು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನೋಡು ಉದಯದಿಂದೆನ್ನ ಕರಪದಮ ಶಿರದಲ್ಲಿ ನೀಡು ಭಕ್ತ ಪ್ರಸನ್ನ ನಲಿದಾಡು ಮನದಲ್ಲಿ ಬೇಡಿಕೊಂಬೆನೋ ನಿನ್ನ ನೀನೆಗ ನೀನೆ ನೀನೇ ಗತಿಯನಗಿಂದು ಉದ್ಧರಿಸೋ ಬ್ಯಾಗನೆ ದೀನ ಜನರಿಗೆ ಬಂಧು ನಾನಿನ್ನ ಸೇವಕ ಶ್ರೀನಿವಾಸ ಎಂದೆಂದೂ ಕಾರುಣ್ಯ ಸಿಂಧೂ ಪ್ರಾಣ ಪ್ರತಿ ಹೃದಯ ಮಂಟಪ ವ್ಯಾಪ್ತ ಚಿನ್ಮಯ ಧ್ಯಾನ ಗೋಚರನಾಗಿ ಕಣ್ಣಿಗೆ ಕಾಣಿಸುವ ಶ್ರೀರಂಗ ವಿಠಲ ಬಾರೋ ಅಪ್ಪ ಬಾರೋ ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಏನಗೆ ಮುಕುಂದ ನಲಿದಾಡು ಮನದಲ್ಲಿ ಮಾರ ಪೀತನೆ ಆನಂದ ನಂದನ್ನ ಕಂದ ಅನನ್ಯ ಶರಣಾಗತಿಯಿಂದ ಆರ್ತರಾಗಿ ದೀನರಾಗಿ ಕೃಷ್ಣನಲ್ಲಿ ಬಾರೋ ಅಂತ ಪ್ರಾರ್ಥನೆ ಮಾಡತಕ್ಕಂಥ ಗೋಪಿಯರು ಇನ್ನೊಂದು ರೂಪದಲ್ಲಿ ಶ್ರೀಪಾದ್ ದಾಸ ಸಾಹಿತ್ಯದಲ್ಲಿ ಅಮೃತ ರಮಣೀಯರು ಅಂತಂದ್ರೆ ಗೋಪಿಯರು ಅವರನ್ನು ಪರಿಚಯ ಕನ್ನಡದಲ್ಲಿ ಮಾಡಿಕೊಟ್ಟವರು ಶ್ರೀಪಾದರಾಜರು ರಾಜರು ಹಾಗೆ ಪರಮಾತ್ಮನ್ ಹೇಗೆ ಕರೀತಾರ್ರೀ ರಂಗ ಬಾರೋ ರಾಜ ಬಾರೋ ಕೃಪಾಂಗಬಾರೋ ಶ್ರೀರಂಗಬಾರೋ ಕಲಿಶ ಭಂಗಬಾರೋ ಗರುಡತ ಬಾರೋ ನಾವು ಬಾರೋ ಆ ಕರಿಯೋದ್ರಲ್ಲಿ ಅದೇನು ರಮಣೀಯತೆ ಇರುತ್ತೆ ನೋಡ್ರಿ ಅವ್ನು ಬಂದ ಅಂದೇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಆ ಹೆಜ್ಜೆ ಗುರುತು ನೋಡಿದ್ರ ಸಾಕ್ರಿ ಕೋ ನೋಡಿ ರಂಗನಾಥನ ಪುಟ್ಟ ಪಾದವ ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಆ ಸಂತೋಷದ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾಡಿಕೊಂಡು ನೋಡಿಬಿಟ್ಟರಿ ಅವನ ಪಾದ ಅಂತ ವಿಹಾರ ಮಾಡ್ತಾರಲ್ಲ ಸ್ವಾಮಿ ಅದಲ್ಲ ಪರಮಾತ್ಮನ್ನ ರಾತ್ರಿ ಏಕಾಂತ್ಯವಲ್ಲಿ ಲಾಲಿ ಹಾಡಿ ಮಲಗಿಸತಕ್ಕಂತಹ ಪದ ಶ್ರೀಪಾದರಾಜರ ಲಾಲಿ ಪದ ತಾಯಿ ಹೃದಯದ ವಾತ್ಸಲ್ಯ ಭಾವಕ್ಕದ ಅವ್ರು ನಿದರ್ಶನ ರೀ ಅದು ದಶಾವತಾರದ ಅದ್ಭುತ ವಿಚಾರಗಳನ್ನು ವಿವಿಧ ರಾಗಗಳಲ್ಲಿ ಬಣ್ಣಗಳಲ್ಲಿ ಮಲಗಿಸ್ತಾ ಮಗುವನ್ನ ಹಾಡ್ತಾ ಆಡಿಸ್ತಾ ಮಲಗಿಸೋದ್ರಲ್ಲಿ ತಾವೇ ಮೈಮರ್ದ ಬಿಡ್ತಾರೆ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಭಕ್ತಿ ಬೇಕು ವಿರಕ್ತಿ ಬೇಕು ಸರ್ವಶಕ್ತಿ ಬೇಕು ಮುಕ್ತಿ ಬೇಕು ಅನ್ನೋ ಹಂಬಲ ಇದ್ರೆ ಹೇಗೆ ಆತ್ಮಗೆ ಯಾರಿಗಪ್ಪ ಅದು ಅನುಕೂಲ ಆಗುತ್ತೆ ಅಂದ್ರೆ ಸತಿ ಅನುಕೂಲ ಇರಬೇಕು ಸುತ್ತಿನಲ್ಲಿ ಗುಣ ಇರಬೇಕು ಮತಿ ವಂತ ಆಗಬೇಕು ಮತ ಒಂದಾಗಿರಬೇಕು ಜಪದ ಜಾಣುವೆ ಬೇಕು ತಪದ ನೇಮ ಬೇಕು ಉಪವಾಸ ವ್ರತ ಬೇಕು ಉಪಶಾಂತ ಇರಬೇಕು ಸುಸಂಗ ಇರಬೇಕು ದುಸ್ಸಂಗ ಬಿಡಬೇಕು ಆದ್ರೆ ರಂಗವಿಟ್ಟಲನ್ನು ಬಿಡದೆ ನಂಬಿ ಇರಬೇಕು ಮುಕ್ತಿಯ ಮೆಟ್ಟಲುಗಳು ಅಂತಂದರೆ ಭಕ್ತಿನೇ ಅವನ್ನ ನಂಬ್ಕೋಬೇಕ್ರಿ ಯಾರಿಗೆ ಯಾವುದು ಭೂಷಣ ಅಂತ ಹೇಳಿದ ಹಾಗೆ ಇವತ್ತೂ ಇನ್ನಾರೂ ಹೇಳಿಲ್ಲ ನೋಡ್ರಿ ನಾಲಿಗೆಗೆ ನಾರಾಯಣ ನಾಮ ಭೂಷಣ ಕಾಲಿಗೆ ಭೂಷಣ ಹರಿಯಾತ್ರೆ ಮನೆಗೆ ಭೂಷಣ ತುಳಸಿ ವೃಂದಾವನ ಕಿವಿಗೆ ಭೂಷಣ ಹರಿಕತೆ ದಾನ ಭೂಷಣ ಕೈಗಳಿಗೆ ಮಾನವರಿಗೆ ಮಾನವೇ ಭೂಷಣ ಮುನಿಗಳಿಗೆ ಯೋಗಿಗಳಿಗೆ ಸ್ವಾಮಿಗಳಿಗೆ ಜ್ಞಾನವೇ ಭೂಷಣ ಮಾನಿನಿಗೆ ಪತಿಭಕ್ತಿ ಭೂಷಣ ಎಂಥ ವಿಚಾರಗಳನ್ನ ಸನ್ಮಾರ್ಗ ಗಾಮಿಯನ್ನಾಗಿ ಜನರನ್ನ ಪರಿವರ್ತನೆ ಮಾಡತಕ್ಕಂಥ ಪರಿವರ್ತನಶೀಲ ಸಾಹಿತ್ಯವನ್ನ ಶ್ರೀಪಾದರಾಜರು ಕೊಟ್ರು ಜಗಂಗಗಳೊಳಗೆ ಮಂಗಳ ಮೂರ್ತಿಯಾಗಿರತಕ್ಕಂಥ ರಂಗನ ದರ್ಶನದಿಂದ ಭಾಗ್ಯವಂತರಾಗಿರತಕ್ಕಂಥ ಶ್ರೀಪಾದರಾಜರು ಎಲ್ಲರೂ ಒಂದ್ಸಲ ದೇವರ ದರ್ಶನ ಮಾಡ್ಕೊಂಡ್ಬಿಟ್ರು ರಂಗನ ದರ್ಶನ ಮಾಡ್ಕೊಳ್ರು ಭಾಗ್ಯವಂತರಾಗಿ ಎಂತಂದ್ರು ಅಂತರಂಗದ ಆತ್ಮ ಶೋಧನೆಗೆ ಅದ್ಭುತವಾಗಿರತಕ್ಕಂತಹ ಗಮನವನ್ನು ಕೊಟ್ಟು ಆಡಂಬರಗಳನ್ನು ಆಟಾಟೋಪಗಳನ್ನು ನಾಟಕಗಳನ್ನು ದೇಶಾವರಿಂದ ಬುಟಾಟಿಕೆಗಳನ್ನ ಖಂಡ ತುಂಡ ಖಂಡಿಸ್ತಾ ಇದಾರೆ ಶ್ರೀಪಾದರಾಜರು ಮುಖವ ತೊಳೆದು ನಾಮ ಬಳಕೊಂಡನಲ್ಲದೆ ಸುಖತೀರ್ಥರ ಶಾಸ್ತ್ರವನ್ನು ಓದಿದನೇ ಮುಖ ಶೃಂಗಾರ ಮನೆ ಸೋತನಲ್ಲದೆ ಬಕುತಿ ರಸದಲ್ಲಿ ಮುಳುಗಿ ಹೋದನೆ ಏನ ಶಾ ಪಾರಾಯಣದ ಜಪದ ಅಗತ್ಯಗಳನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಭಂಟರಂತೆ ಬಂದು ಬಾಗಿಲ ಕಾಯುವರು ಉಂಟಾದ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಮೊರ ತಿರುಗುವರಯ್ಯ ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು ಬದುಕಿನ ಕಟ್ಟು ಸತ್ಯ ತೋರಿಸ್ತಾ ಇದ್ದಾರೆ ಅವ್ರು ಕೇಳ್ಕೊಳ್ತಾರೆ ದೇವ್ರ ಹತ್ರ ಬಂದು ಸ್ವಾಮಿ ಏನು ಕೇಳ್ಕೊಮಲ್ವೋ ನಿನ್ನ ನಾನಿನ್ನಲ್ಲಿ ಏನು ಬೇಡದಿಲ್ವೋ ನನ್ನ ಹೃದಯ ಮಂಟಪದ ನಿನ್ನ ಹೃದಯ ನನ್ನ ಹೃದಯ ಮಂಟಪದಳು ನೀನು ಬಂದು ನಿಂತ್ಕೊಂಡ್ಬಿಡೋ ಸಾಕು ನನ್ನ ಶಿರ ನಿನ್ನ ಚರಣದಲ್ಲಿ ಎರಗಿರ್ಲಿ ನನ್ನ ಕಣ್ಣುಗಳು ಸದಾ ನಿನ್ನ ನೋಡ್ತಾ ಇರಲಿ ನನ್ನ ಕಿವಿಗಳು ನಿನ್ನ ಗೀತೆಗಳನ್ನ ಕೇಳ್ತಾ ಇರಲಿ ನನ್ನ ಮೂಗು ನಿನ್ನ ನಾರ್ಮಲ್ ನಿರ್ಮಾಲ್ಯವನ್ನು ಆಗ್ರಹಣ ಮಾಡ್ತಾ ಇರಲಿ ನಾಲ್ಗೆ ಬಾಯಿ ಸದಾ ನಿನ್ನ ಕೊಂಡಾಡ್ತಾ ಇರಲಿ ನನ್ನ ಎರಡೂ ಕೈಗಳು ಸದಾ ನಿನಗೆ ಮುಗಿತಾ ಇರಲಿ ನನ್ನ ಪಾದಗಳು ತೀರ್ಥಯಾತ್ರೆ ಕಡೆ ಹೋಗ್ತಾ ಇರಲಿ ನನ್ನ ಮನಸ್ಸು ಬುದ್ಧಿ ಚಿತ್ತ ವಿವೇಕ ಎಲ್ಲ ನಿನ್ನೊಳಗೆ ನಿಂತು ಕುಣಿದಾಡ್ತಾ ಇರಲಿ ಚಿತ್ತ ನಿನ್ನಲ್ಲಿ ನಲ್ದಾಡ್ತಾ ಇರ್ಲಿ ಭಕ್ತ ಜನರ ಸಜ್ಜನರ ಸಂಘ ದೊರಕಿರಲಿ ದ ರಂಗ ಸ್ವಾಮಿ ರಂಗ ಬಿಟ್ಟಿಲ್ಲ ನಿನ್ನ ಒಂದು ದಯಾ ಕೊಟ್ಬಿಡೋ ದಯ ಒಂದಿರ್ಲಿ ಸಾಕು ಮಿಕ್ಕಿದ್ದೆಲ್ಲಾ ನಾನು ಸುಖವಾಗಿರ್ತೀನಿ ರಜಾ ಅಂತ ಕೇಳ್ಕೊಳ್ತಾ ಇದ್ದಾರೆ ಕೀರ್ತನೆಗಳ ಕಲಾವಿದರಾಗಿರತಕ್ಕಂಥ ಸುಳಾದಿಗಳ ಸಂಪ್ರದಾಯ ಪ್ರವರ್ತಕರಾಗಿರತಕ್ಕಂಥ ಉಗಾಭೋಗಗಳ ಉತ್ಕೃಷ್ಟ ದಾರ್ಶನಿಕರಾಗಿರತಕ್ಕಂಥ ಶ್ರೇಷ್ಠ ವೃತ್ತನಾಮ ಭಗವತೋತ್ತಮರಾಗಿರತಕ್ಕಂತಹ ದಂಡಕಗಳ ದಂಡಧಾರಿಗಳಾಗಿರತಕ್ಕಂಥ ಸಂಗೀತ ಸಾಮ್ರಾಟ್ ಆಗಿರತಂತಹ ಶ್ರೀಪಾದರಾಜರು ವ್ಯಾಸರಾಜರಂತಹ ಇಡೀ ಮೂರು ಲೋಕಗಳಲ್ಲೂ ಅಂತಹ ಅದ್ಭುತವಾಗಿರತಕ್ಕಂಥ ಪಾಂಡಿತ್ಯ ಪ್ರತಿಭೆ ವಿದ್ವತ್ತು ಕರುಣೆ ಅದಕ್ಕಿಂತ ಹೆಚ್ಚು ವಿಶೇಷವಾಗಿ ಸಜ್ಜನರನ್ನ ಸಾತ್ವಿಕರನ್ನ ಶಿಷ್ಯರನ್ನ ಭಕ್ತ ಕೋಟಿಯನ್ನ ಉದ್ಧಾರ ಮಾಡತಕ್ಕ ಂತಹ ಸಮಾಜಿಯಾಗಿರತ ಪ್ರತಿ ವರ್ಷ ಭಾರತಕ್ಕೆ ಬಂದು ಶ್ರೀಪಾದರಾಜರ ಬಗ್ಗೆ ವ್ಯಾಸರಾಜರ ಬಗ್ಗೆ ಅನನ್ಯವಾಗಿರತಕ್ಕಂತಹ ಅನೇಕ ಕಾರ್ಯಕ್ರಮಗಳನ್ನ ಮಾಡಿಸ್ತಾ ಅನೇಕ ಜನ ವಿದ್ವಾ ಉದ್ದಾಮ ವಿದ್ವಾಂಸರಿಂದ ವ್ಯಾಸರಾಜರ ಶ್ರೀಪಾದರಾಜರ ಪುರಂದ್ರದಾಸರ ಮಧ್ವಾಚಾರ್ಯರ ವಿಜೇಂದ್ರರ ರಾಘವೇಂದ್ರ ಸ್ವಾಮಿಗಳ ಪರಂಪರೆಯ ಅದ್ಭುತವಾಗಿರತಕ್ಕಂಥ ಉಪನ್ಯಾಸಗಳನ್ನ ಪ್ರವಚನಗಳನ್ನ ಸಂಗೀತವನ್ನ ಸಾಹಿತ್ಯವನ್ನ ದಾಸವಾಣಿಯನ್ನ ವ್ಯವಸ್ಥೆ ಮಾಡ್ತಿರತಕ್ಕಂತಹ ಅಮೆರಿಕದಲ್ಲಿ ವ್ಯಾಸರಾಜ ಒಂದು ವ್ಯಾಸರಾಜರ ಕೀರ್ತಿಯ ಅದ್ಭುತವಾಗಿರತಕ್ಕಂಥ ಪ್ರಸರಣ ದೀಕ್ಷಾ ದಕ್ಷರಾಗಿರತಕ್ಕಂಥ ನಾಗೂ ಶ್ರೀನಿವಾಸರವರು ಈಗ ಅನಿವಾರ್ಯ ಕಾರಣಗಳಿಂದ ಭಾರತಕ್ಕೆ ವರದಿ ಹೋದರೂ ಕೂಡ ಅಮೆರಿಕಾದಲ್ಲಿ ಇದ್ದುಕೊಂಡು ಕೂಡ ಶ್ರೀಪಾದರಾಜರ ಆರಾಧನೆಯ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಶ್ರೀಪಾದರಾಜರವನ್ನ ನಾಲ್ಕು ಮಾತುಗಳನ್ನು ಕೇಳಿಸತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟು ಶ್ರೀಪಾದರಾಜರ ವ್ಯಾಸರಾಜರ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ನಾಗೋ ಶ್ರೀನಿವಾಸ್ ಅವರಿಗೆ ನನ್ನ ಹೃದಯ ತುಂಬಿರತಕ್ಕಂಥ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಹೇಳ್ತಾ ಈ ಒಂದು ಸಣ್ಣ ಉಪನ್ಯಾಸದ ವಿಶಿಷ್ಟವಾಗಿರತಕ್ಕಂಥ ಶ್ರವಣ ಮಾಡಿರತಕ್ಕಂಥ ಎಲ್ಲ ಭಕ್ತ ಜನ ಬಂಧುಗಳಲ್ಲಿ ನನ್ನ ಭಕ್ತಿಪೂರ್ವಕವಾಗಿರತಕ್ಕಂಥ ನಮಸ್ಕಾರಗಳನ್ನು ಮಾಡ್ತಾ ನಿಮ್ಮ ಆಶೀರ್ವಾದನ ಮೇಳ್ತಾ ಅಭಿನಂದನೆ ಮಾಡ್ತಾ ವಿರಮಿಸ್ತಾ ಇದ್ದೀನಿ